ನರೇಂದ್ರ ಮೋದಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನೋಂಥದ್ದನ್ನ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಳ್ಳಾರಿಯೇ, ಮಹಾಜನತೆಗೆ ನನ್ನ ನಮಸ್ಕಾರಗಳು. ಹಂಪಿ ವಿರೂಪಾಕ್ಷ, ಹಜಾರ್ ರಾಮ್, ಉಗ್ರ ನರಸಿಂಹ ದೇವರ ಸನ್ನಿಧಿಗೆ ನನ್ನ ಭಕ್ತಿಯ ಪ್ರಣಾಮಗಳು. ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯ, ರಾಮ ಭಕ್ತ ಹನುಮಾನ್ ಜನ್ಮಸ್ಥಾನ, ಪ್ರಭು ಶ್ರೀರಾಮನ ಪಾದ ಸ್ಪರ್ಶವಾದ ಪವಿತ್ರ ಸ್ಥಳ ಈ ಭೂಮಿ, ಮಹರ್ಷಿ ವಾಲ್ಮೀಕಿ ಮಾತಂಗ ಮಹರ್ಷಿ ಗಾಳಿಗೆ ನನ್ನ ನಮಸ್ಕಾರಗಳು. ಕುಮಾರರಾಮ್, ಹಕ್ಕಬಕ್ಕ, ಶ್ರೀಕೃಷ್ಣ ದೇವರಾಯತ, ಮಾವೀರ ನಾಡು, ವಿದ್ಯಾರಣ್ಯ ವಾಸರಾಯ, ಪುರಂದರದಾಸ್, ಕನಕದಾಸರದ ಮಹಾಪುರುಷ ಬಿಡ, ಎಲ್ಲ ಮಹಾತ್ಮರಿಗೆ ನನ್ನ ನಮನಗಳು. ಬೆಳ್ಳಾರಿ ಕ್ಷೇತ್ರಕ್ಕೆ ಯಹಾ ಕಾ ಇತಿಹಾಸ ಬಹುತ್ ಹೀ ಗೌರವಪೂರ್ಣ ರಹಾ ಹೈ ಔರ್ ಆಜ್ ಯೆ ವಿರಾಟ ಜನಸಾಗರ, ಯೆ ಆಪ್ಕಾ ಯೆ ಉತ್ಸಾಹ ಔರ್ ಉಮಂಗ್ ಕಾಂಗ್ರೆಸ್ ಪಾರ್ಟಿ ಕಾ ಆಖರಿ ಕಿಲ್ಲಾ ಭೀ ಧ್ವಸ್ತ ಹೋನಾ ತಯ ಹೈ. ಬಳ್ಳಾರಿ ಜಿಲ್ಲೆಯ ಬಹಳ ಪವಿತ್ರವಾದಂತಹ ಇತಿಹಾಸ, ಇಲ್ಲಿಯ ಕಣಕಣ ಭೂಮಿ ಕಣಕಣ ಅಂಶವು ಬಹಳ ಪಾವನವಾದಂಥದ್ದು. ಜಗತ್ತಿಗೆ ಮಾದರಿಯಾಗುವ ರೀತಿಯಲ್ಲಿ ಬಳ್ಳಾರಿಯ ಈ ಪುರಾತನವಾದಂತಹ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ನಮ್ಮೆಲ್ಲರಿಗೂ ಯಾವತ್ತೂ ಅನುಕೂಲಕರವಾಗಿದೆ. ಬಳ್ಳಾರಿ ದೇಶ ಔರ್ ದುನಿಯಾ ಕೋ ಸುಶಾಸನ ಔರ್ ಸೌಹಾರ್ದ ಕಿ ರಾಹ ದಿಖಾನೆ ಕಾ ಏಕ್ ಉತ್ತಮ ಐತಿಹಾಸಿಕ ಸ್ಥಾನ ಇಸ್ ವಿಜಯನಗರ ಕಾ ಹಿಸ್ಸಾ ರಹಾ ಹೈ. ಉಸ್ ಕಾಲಖಂಡ ಮೇ ಯೆ ಹಮಾರಾ ಕ್ಷೇತ್ರ ಕಿತನಾ ಸಂಪನ್ನ ರಹಾ ಹೋಗಾ ಯೆ ಯಹಾಂ ಕೆ ಕಣ ಕಣ ಸೆ ಪತಾ ಚಲ್ತಾ ಹೈ. ಬಳ್ಳಾರಿಯ ಈ ಸುಶಾಸನ, ಇಲ್ಲಿ ನಡೆಸಿದಂತ ಆಡಳಿತ, ಇವೆಲ್ಲವೂ ಯಾವತ್ತೂ ಕೂಡ ಭಾರತ ಮತ್ತೆ ಜಗತ್ತಿಗೆ ಮಾದರಿಯಾಗುವ ರೀತಿಯಲ್ಲಿ ಇಲ್ಲಿಯ ಆಡಳಿತ ನಡೆದಿರುವಂಥದ್ದು ನಾವು ಕಂಡಿರುವಂಥದ್ದು. ಯಹಾಂ ಕೆ ಗೌರವಪೂರ್ಣ ಇತಿಹಾಸ ಕೆ ಪ್ರತೀಕ ಕೆ ತೌರ್ ಪರ್ ಭಾರತ ಸರ್ಕಾರ ನೇ 50 ರೂಪಾಯಿ ಕಿ ಜೋ ನಯಿ ನೋಟ್ ಹೈ ಉಸ್ ನಯಿ ನೋಟ್ ಪೆ ಹಂಪಿ ಕೆ ಚಿತ್ರ ಕೋ ಛಾಪ ಕರ್ಕೆ ಇಸ್ಕಾ ಮಹಾತ್ಮಯ ಬಡಾಯ. ಇಲ್ಲಿಯ ಗೌರವಪೂರ್ಣವಾದಂತಹ ಇತಿಹಾಸ ಪರಂಪರೆಯನ್ನು ನೋಡಿ ಭಾರತ ಸರ್ಕಾರ ತನ್ನ 50 ರೂಪಾಯಿ ನೋಟಿನಲ್ಲಿ ಹಂಪಿಯ ಆ ಚಿತ್ರಣವನ್ನು ಮುದ್ರಿಸಿ ಜಗತ್ತಿಗೆ ವಿಜಯನಗರ ಸಾಮ್ರಾಜ್ಯದ ಪರಿಚಯವನ್ನು ಮಾಡಿಕೊಡ್ತು. ಆಕ್ರಮಣಕಾರಿಯೋಕೆ ಖಿಲಾಫ್, ಅತ್ಯಾಚಾರಿಯೋಕೆ ಖಿಲಾಫ್ ಕ್ಯಾಸೆ ಮಜಬೂತಿ ಕೆ ಸಾಥ್ ಖಡಾ ರಹನಾ ಚಾಹಿಯೆ ಯೆ ಭೀ ವಿಜಯನಗರ ನೆ ಸಿಖಾಯಾ ಹೈ. ಆಕ್ರಮಣಕಾರರು ಅತ್ಯಾಚಾರಿಗಳು ಅವರ ಬಗ್ಗೆ ಯಾವ ರೀತಿ ನಾವು ದಿಟ್ಟ ಹೋರಾಟವನ್ನು ಮಾಡಿದ್ವಿ ಅನ್ನುವಂಥದ್ದನ್ನ ಇಡೀ ವಿಜಯನಗರ ಸಾಮ್ರಾಜ್ಯ ಜನತೆಗೆ ಮುಂದೆ ತಂದು ತೋರಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಬೆಳ್ಳಾರಿ ಕೆ ಮೇರೆ ಪ್ಯಾರೆ ಭಾಯ್ಯ ಬಹನೋ, ವಿಜಯನಗರ ಸಾಮ್ರಾಜ್ಯಕ್ಕೆ
इस गौरवपूर्ण इतिहास को कांग्रेस ने अपने राजनीतिक स्वार्थ के लिए बदनाम करने में कोई कसर नहीं छोड़ी है। बल्लारिया वैभवोहितवादंत विजयनगर साम्राज्यद वैभववन्न जगत्तिगे सारोव बदलु कांग्रेसिन कुटील राजकारणद परिणामवागि बल्लारियन्न लूटिकोररु ಕಳ್ಳರು ಕಾಕರರು ಅನ್ನೋ ತರ ಕಾಂಗ್ರೆಸ್ ಈ ರಾಷ್ಟ್ರದಲ್ಲಿ ಚಿತ್ರಣವನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿತು. ದೇಶ ಔರ್ ದುನಿಯಾ ಮೇ ಬೆಲ್ಲಾರಿ ಕೋ ಐಸೆ ಪ್ರಚಾರಿತ್ ಕಿಯಾ ಜಾ ರಹಾ ಹೈ ಜೈಸೆ ಇಸ್ ಬೆಲ್ಲಾರಿ ಮೇ ಸಿರ್ ಪರ್ ಸಿರ್ಫ್ ಚೋರ್ ಔರ್ ಲುಟೇರೆ ರಹತೆ ಹೈ ಯೇ ಬೆಲ್ಲಾರಿ ಕಿ ಇಮಾನದಾರಿ ಕಾ ಅಪಮಾನ ಹೈ ಬೆಲ್ಲಾರಿ ಕೆ ನಾಗರಿಕೋ ಕಾ ಅಪಮಾನ ಹೈ. ಈ ಭವ್ಯವಾದಂತ ಈ ಮಣ್ಣಿನ ಈ ಸಂಸ್ಕೃತಿಯನ್ನ ಜನಗಳ ಮುಂದೆ ತನ್ನ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ಬಹಳ ಕೆಟ್ಟದಾಗಿ ಬಳ್ಳಾರಿಯ ಇತಿಹಾಸವನ್ನ ಚಿತ್ರಣವನ್ನ ಚಿತ್ರಿಸುವಂತ ಪ್ರಯತ್ನವನ್ನು ಮಾಡಿತು. ಬೆಳ್ಳಾರಿಗೆ ಹರ್ ನಾಗರಿಕೋ ಬದನಾಮ್ ಕರ್ನೆ ವಾರೋಕೋ ಆಪ್ ಸಜಾ ದೇಂಗೆ ಕಿ ನಹಿ ದೇಂಗೆ. वो कह रहे हैं लोग समझ गए. साथियों, जिस कर्नाटक के पास हम्पी जैसी सांस्कृतिक विरासत हो, जहां इतनी बड़ी कोस्टल बेल्ट हो, जहां मेडिकल टूरिज्म का स्कोप हो, जहां सांस्कृतिक रूप से समृद्धि हो, वो ब्रांड कर्नाटका आज कहां खो गया. ಸ್ನೇಹಿತರೆ, ಕರ್ನಾಟಕದಲ್ಲಿ ಇಷ್ಟೊಂದು ವಿಪುಲವಾದಂತ ವಿಜಯನಗರ ಸಾಮ್ರಾಜ್ಯದಂತ ದೊಡ್ಡ ಸಾಂಸ್ಕೃತಿಕ ವಿರಾಸತೆ ಇರತಕ್ಕಂಥದ್ದು, ಟೂರಿಸಂ ಅನ್ನ ಭವಿಷ್ಯವನ್ನ ಬೆಳೆಸುವಂಥದ್ದು, ಹೆಲ್ತ್ ಟೂರಿಸಂ ಅನ್ನ ಮಾಡುವಂಥದ್ದು, ಇಷ್ಟೊಂದು ಸಂಗತಿಗಳು ಇದ್ರೂ ಕೂಡ ಕಾಂಗ್ರೆಸ್ ಇದನ್ನ ಉಪಯೋಗ ಮಾಡಿಕೊಳ್ಳದೆ ತನ್ನ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ಎಲ್ಲ ಅಂಶಗಳನ್ನ ದೂರ ಮಾಡಿರುವಂತದ್ದು ಕಂಡು ಬರ್ತಾ ಇರ್ತದೆ. ಭಾಯ್ಯ ಬಹನೋ, ಕರ್ನಾಟಕ ಮೇ ಸಿದ್ಧಾ 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 ರೂಪಯ್ಯ ಸರ್ಕಾರ ಹೈ. ಕರ್ನಾಟಕದಲ್ಲಿ ಈಗ ಆಡಳಿತ ನಡೆಸ್ತಾ ಇರುವಂತ ಸರ್ಕಾರ ಸಿದ್ಧ ರೂಪಾಯಿ ಸರ್ಕಾರ, ಸಿದ್ಧ ರೂಪಾಯಿ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತದ್ದು. ಏ ರೂಪಾಯ ಸರ್ಕಾರ ನೇ ಕರ್ನಾಟಕ ಕೋ ಕರ್ಜ್ ಕೆ ಬೋಜ್ ಮೇ ಡುಬೋ ದಿಯಾ ಹೈ. ಈ ಸಿದ್ಧ ರೂಪಾಯಿಯ ಸರ್ಕಾರ ಕರ್ನಾಟಕವನ್ನ ಸಾಲ ಸಹಿತ ಮಾಡಿ ಇಡೀ ಕರ್ನಾಟಕವನ್ನ ಸಾಲದಿಂದ ಒಂದು ರಾಜ್ಯವನ್ನ ನೆಮ್ಮದಿ ಇಲ್ದೇ ಇರೋ ರೀತಿ ಮಾಡಿದೆ. ಜಬ್ ರೂಪಾಯಿ ಸರ್ಕಾರ ಕೆ ಕುಕರ್ಮೋ ಕೆ ಕಾರಣ ಕರ್ನಾಟಕ ಕರ್ನಾಟಕ ಕಿ ಜನತಾ ಕರ್ಜ್ ಮೇ ಡೂಬ್ ರಹಿ ಹೈ ತೋ ಕಾಂಗ್ರೆಸ್ ಕೆ ಮಂತ್ರಿಯೋ ಕೆ ಖಜಾನೆ ಕೈಸೆ ಭರೆ ಜಾ ರಹೆ ಹೈ. ಕಾಂಗ್ರೆಸ್ ಸಿದ್ದರಾಮಯ್ಯನವರ ಕೆಟ್ಟ ಆಡಳಿತ ಪರಿಣಾಮವಾಗಿ ಒಂದು ಕಡೆ ಸಾಲದಿಂದ ಜನ ನರಳ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ಮಂತ್ರಿಗಳು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಣವನ್ನ ಲೂಟಿ ಮಾಡಿ ಇವತ್ತು ವಿಜೃಂಭಿಸ್ತಾ ಇರ್ತಕ್ಕಂಥದ್ದು ನಾವು ಕಾಣಬಹುದು. ಬೆಳ್ಳಾರಿ ಕಿ ಜನತಾ ಕರ್ನಾಟಕ ಕಿ ಜನತಾ ಏ ರೂಪಾಯಿ ಸರ್ಕಾರ ಕೆ ಪಾಸ್ ಪಾಯ್ ಪಾಯ್ ಕಾ ಹಿಸಾಬ್ ಮಾಂಗ್ತಿ ಹೈ. ಈ ರೀತಿಯ ಬೇನಾಮಿ ಕಾಂಟ್ರಾಕ್ಟರ್ ಅನ್ನ ಬಳಸ್ಕೊಂಡು ಏನು ಈ ರೀತಿ ಲೂಟಿ ಮಾಡಿದಂತ ಸಿದ್ದರಾಮಯ್ಯನವರ ಸರ್ಕಾರ ಹತ್ರ ಒಂದೊಂದು ಪೈಸೆಯ ಲೆಕ್ಕವನ್ನು ನಾವು ಕೇಳಬೇಕಾಗಿದೆ. ನಾವು ಅವ್ರ 12 ಮೈಕೋ ಕಮಲ್ ಕೆ ಫೂಲ್ ಪರ್ ಬಟನ್ ದಬಾ ಕರ್ಕೆ ಏ ಹಿಸಾಬ್ ಚುಕ್ತಾ ಕರ್ನಾ ಹೈ. ಭಾಯ್ಯ ಬಹನೋ, 12ರ ಈ ಚುನಾವಣೆಯಲ್ಲಿ ಕಮಲದ ಬಟನ್ಗೆ ಒತ್ತುವುದರ ಮೂಲಕ ಈ ಒಂದೊಂದು ಪೈಸೆಯ ಲೆಕ್ಕವನ್ನ ಕಾಂಗ್ರೆಸ್ ಹತ್ರ ನಾವು ತೆಗೆದುಕೊಳ್ಬೇಕಾಗಿದೆ. ನಾವು ಏ ರೂಪಾಯಿ ಸರ್ಕಾರ ಕೆ ಹಿ ಏಕ್ ಮಂತ್ರಿ ಪರ್ ಖನನ್ ಘೋಟಾಲೆ ಕಾ ಆರೋಪ ಲಗಾ ಇಸ್ ವಜಹ ಸೆ ಉನ್ಹೇ ಇಸ್ತೀಫಾ ಭಿ ದೇನಾ ಪಡಾ. ಖನನ್ ಘೋಟಾಲೆ ಕೆ ಕೈ ಆರೋಪಿಯೋ ಕೋ ಜಿನ್ಹೇ ಜೇಲ್ ತಕ್ ಜಾನಾ ಪಡಾ ಥಾ ಔರ್ ಉನ್ಹೇ ಇಸ್ ಬಾರ್
ये रुपया सरकार टिकट भी बांट रही है। कर्नाटक सिद्धरामय्य सरकार इधर ऐन आ रीतिय राजकारण इधे अद तपु राजकीय निर्धार तक अदा ना बहुत दिन भाई बहनों, कर्नाटक की सच्चाई है कि राज्य में जो भी पैसा खर्च हो रहा है उसका प्रभाव जमीन पर सामान्य मानवी के पास उसका कोई फायदा नजर नहीं आता है। राज्य सरकार ने जो खर्च किया है उसका ज्यादा से ज्यादा फायदा ये बिचौलियों को, दलालों को, ठेकेदारों को, सत्ता के गलियारों में घूमने वालों को मिल रहा है और कर्नाटक के लोगों को इसका लाभ नहीं मिल रहा है। कर्नाटक सरकार ऐन खर्च माडिदे अदर लाभ ई राज्यद जनतेगे सिक्ता इल्ल। कर्नाटकद ऐन ई खर्चुगळिदे अदु कॉन्ट्राक्टर दारिगळिगे, लूटिकोररिगे, काळसंतेकाररिगे ई हण होग्ता इदे। कांग्रेसिन कार्यकर्तर हत्र ई हण होगि तलुपता इदे। श्री सामान्यनिगे यावुदे रीति इदरिंद उपयोग आग्ता इल्ल। मुझे बताया गया कि रुपया सरकार नाम इसलिए पड़ा है कि छोटे से छोटा काम छोटे से छोटे नागरिक को भी बिना रुपये कराना मुश्किल है। ये सिद्धरामय्य सरकार कारण दिंदा सरकारी कचेरी सण सण केलसवन्नु लंच मत हण को यहा रीतिया केलसू आगे श्री सामान्य बहुत संकष्ट ना का साथियों। कांग्रेस सरकार ने कर्नाटक में अवैध खनन रोकने की उम्मीदों को चूर चूर कर दिया है। बेल्लारिया आश्वासन इंदिन कांग्रेस को सोनिया गांधी स्पर्धे मंत सदर्भली नडसली विफल आगे ना कंबरता ना पांच साल में ये कर्नाटक की रुपया सरकार कॉल ब्लॉक की नीलामी के लिए एक सही माइनिंग पॉलिसी भी नहीं बना पाई और अवैध खनन की बातें करने वाले, पदयात्रा के ड्रामा करने वाले बैठते ही सब कुछ भूल गए। ईद वर्ष कर्नाटक सरकार यावदे गणि नीतिया तयव व्यर्थमी राजकीय कारणकोस्कर ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತ ಒಂದು ನಾಟಕವನ್ನ ಕಾಂಗ್ರೆಸ್ನ ಸರ್ಕಾರ ಮಾಡ್ತು। ಬೆಳ್ಳಾರಿ ಸೆ ಜಂ ಮೇಡಂ ಸೋನಿಯಾ ಜಿ ಚುನಾವ್ ಲಡಿ ಥೀ ತೋ 3000 ಕರೋಡ್ ರೂಪಾಯಿ ಕಾ ಪ್ಯಾಕೇಜ್ ಕಿ ಬಾತ್ ಕಹಿ ಥೀ ಲೇಕಿನ್ ಸೋನಿಯಾ ಜಿ ಚುನಾವ್ ಜಿತ್ನೆ ಕೆ ಬಾದ್ ಅಪ್ನಾ ವಾದಾ ಭೂಲ್ ಗಯಿ ಸಾರಿ ಬಾತ್ ಹವಾ ಹವಾಯಿ ಹೋ ಗಯಿ। ಹಿಂದೆ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದಂತ ಸೋನಿಯಾ ಗಾಂಧಿ ಅವರು ಬಳ್ಳಾರಿಯ ಈ ಜನತೆಗೆ 3000 ಕೋಟಿ ರೂಪಾಯಿಯ ಒಂದು ಪ್ಯಾಕೇಜ್ ಅನ್ನು ಕೊಟ್ಟಿದ್ರು। ಆದರೆ ಇಲ್ಲಿ ಗೆದ್ದು ಹೋದ ನಂತರ 3000 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಮರ್ತರು, ಬಳ್ಳಾರಿಯನ್ನು ಮರ್ತರು। ಇತನಿ ಪ್ರಾಕೃತಿಕ ಸಂಪದಾ ಹೋ, ತುಂಗಭದ್ರಾ ನದಿ ಹೋ, ಮೆಹನತ್ ಕಸ್ ಕಿಸಾನ್ ಹೋ, ಯಹಾ ಕಾ ನೌಜವಾನ್ जिंदगी खपाने को तैयार हो, लेकिन बेंगलुरु में बैठी हुई कांग्रेस सरकार इसके प्रति उदासीन रही, उसी के कारण ये क्षेत्र पिछड़ा रहा है। बल्लारी जिले तुंगभद्रा नदी हरीता इतको बल्लारी सतमुत प्राकृतिक संपत्त इष्टेलू बूर कूतिरतक सरकार सरिया रीतल आड़ ಇಡೀ ಬಳ್ಳಾರಿಯನ್ನ ಒಂದು ಹಿಂದುಳಿದ ಜಿಲ್ಲೆಯಾಗಿ ಮಾರ್ಪಾಡು ಮಾಡಲಿಕ್ಕೆ ಅವರ ರಾಜಕೀಯ ಕಾರಣಕ ಅಂತ ಕಾಣ್ತದೆ। ಜಬ್ ಭಾರತೀಯ ಜನತಾ ಪಾರ್ಟಿಗೂ ಕರ್ನಾಟಕ ಮೇ ಸೇವಾ ಕರ್ನೆ ಕಾ ಅವಸರ ಮಿಲಾತಾ, ಸರ್ಕಾರ ಬನಾನೆ ಕಾ ಅವಸರ ಮಿಲಾತಾ, ತಬ್ ಇಸ್ ಬೆಳ್ಳಾರಿ ಕೆ ಲಿಯೆ 2000 ಕರೋಡ್ ರೂಪಾಯಿ ಕಾ ಪ್ಯಾಕೇಜ್ ಲಾಗೂ ಕಿಯಾ ಗಯಾ ಥಾ। ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಮ್ಮದಿಲ್ಲಿತ್ತು ಇಲ್ಲಿ ಬಳ್ಳಾರಿಗೆ 2000 ಕೋಟಿ ರೂಪಾಯಿ ಯೋಜನೆಯ ಪ್ಯಾಕೇಜ್ ಅನ್ನು ನಾವು ನೀಡಿದ್ವಿ। ನಾವು ಆರ್ ಉಸಿ ಸಮಯ ಸಬ್ಸೆ ಜಾದಾ ವಿಕಾಸ್ ಕಿ ಪರಿಯೋಜನಾ ಕಾ ಕಾಮ ಪ್ರಾರಂಭ ಹುವಾ ಥಾ।
बेलारी में सुपर स्पेशलिटी अस्पताल, पीने के पानी की योजना, रिंग रोड का निर्माण, ऐसे अनेक काम उस समय शुरू हुए थे। यावागा नम्म सरकार 2000 कोटि रूपाय प्याकेज अन्नु कोट्टित्तु, आ संदर्भदल्लि सूपर स्पेशालिटी हास्पिटल कुडियुव नीरिन व्यवस्थेगोस्कर 2000 कोटि रूपाय योजनेयन्न अभिवृद्धिय कार्यवन्न भारतीय जनता पार्टी सरकार अवत्तु कैगोंडित्तु। ये सरकार और कुछ न करती, सिर्फ यहां के लोगों के पानी की समस्या को होकर गंभीर होती। पानी की समस्या पर ध्यान दिया होता तो शायद आज कर्नाटक की कांग्रेस पार्टी के बुरे हाल के सामने नजर नहीं आते। इल्लिया कुडियो नीरिन समस्या अंदादाद्रो कांग्रेस बगेहरिसिद्रे बहुश इवत्तिन एनु श्री सामान्यनिंद मतदाररिंद ಏನು ತಾವು ಎದುರಿಸ್ತಾ ಇರತಕ್ಕಂತ ಸವಾಲುಗಳಿದೆ ಅದಕ್ಕೆ ತಕ್ಕ ಉತ್ತರ ಬೇಕಾದ್ರೆ ಕಾಂಗ್ರೆಸ್ ಕೊಡ್ಬೋದಾಗಿತ್ತು, ಅದರಲ್ಲೂ ವಿಫಲ ಆಗಿರೋದು ನಾವು ಕಂಡು ಬರ್ತಾ ಇದೆ। ತುಂಗಭದ್ರಾ ಡ್ಯಾಮ್ ಹೋನೆಗೆ ಬಾವಜೂದ ಇಸ್ ಕ್ಷೇತ್ರ ಮೇ ನ ಕಿಸಾನೋಕೋ ಪಾನಿ ಮಿಲ್ ರಹಾ ಹೈ ನ ಲೋಗೋಕೆ ಘರೋ ಮೇ ಪಾನಿ ಜಾ ರಹಾ ಹೈ ಲೋಗ್ ಸಿಂಚಾಯಿ ಪರಿಯೋಜನಾಓ ಕಿ ಮಾಂಗ್ ಕರ್ ರಹೆ ಹೈ ಲೇಕಿನ್ ಸರ್ಕಾರ सुनने के लिए तैयार नहीं है। लोग तुंगभद्रा डैम की तलहीट में जमीन मिट्टी हटाने की, डीसिल्टिंग की मांग कर रहे हैं, लेकिन ये सरकार सुनने को तैयार नहीं है। तुंगभद्रा नदी पक्कदल्ले इद्रु, तुंगभद्रा डैम पक्कदल्ले इद्रु, इल्लिय जनतेगे कुडियो नीरिन सौलभ्य सिक्ता इल्ल, रैतरिगे बेळे बेळेलिक्के नीर सिक्ता इल्ल, बहुदिन रैतर बेड़के ऐनु आ डैम संग्रह आगे कलमशव अदान तगीबु रैतर ऐन केल्ता अदन्नु कूड़ा कांग्रेस सरकार वर्षदल्ली। जहां का पानी की किल्लत होती है वहां लाखों चेक डैम बना नहीं सकते हैं, वर्षा का बूंद बूंद पानी रोका जा सकता है, लेकिन ये सोई हुई सरकार को अब चुनाव आए तब हजारों चेक डैम के वादे करने का विचार आ रहा है। ये कितने गंभीर है इसका इससे पता चलता है। येनो रैतर मनवियित्तु, येनो अल्ली संग्रहवादंत तगीबेकागित्तु, आदरे अद्यावुदु केलसवन्न माडदे चुनावणे संदर्भदल्लि बरी आश्वासनेगळन्नु कोडोद्र मुंतक मत्ते कांग्रेस निम्म मुंदे बंद निंतिदे। भाइयों बहनों, मैं बेल्लारी के भाइयों को विश्वास दिलाना चाहता, मैं कर्नाटक के नागरिकों को विश्वास दिलाना चाहता, मैं यहां के किसानों को विश्वास दिलाना चाहता और अपने अनुभव के आधार पर कहना चाहता हूं। ना वो बल्लारी जनते के आश्वासन नीडता इदीवि, इल्लिय रैतरिगे आश्वासन नीडतेवे, यावो निम्म समस्येगळिदे निम्म समस्येगळिदे अदन्न परिहार माडो दिशेयल्लि भारतीय जनता पार्टी निम्म मुंदे बंदु निंतिदे। पूरे कर्नाटक में जहां भी छोटे मोटे डैम हैं, जहां पर भी केनाल है, जहां पर नदियां ऊपर ऊपर आ गई हैं, अगर डीसिल्टिंग का अभियान चलाया जाए और एक साल में डीसिल्टिंग का काम किया जाए, यहां के लोग पानी की समस्या सुलझ सकती है, ये विश्वास पैदा हो जाएगा। बड़ी बल्लारी मात्र अल्ल, इडी कर्नाटक उद्देगलक्कू एल्लल्ली रैतरु तम तम कालुवेगळल्ली तम तम डैम डीसिल्ट केळिद्रे भारतीय जनता पार्टी सरकार बंद्रे अवेल्लवू माडि रैतर एनु आशे इदे अदन्न नेरवेरिसुवंत केलसवन्न नावु माड्तेवे। यहां पर कांग्रेस की सरकार बनने के 2 साल बाद महाराष्ट्र में बीजेपी की सरकार बनी, 2 साल बाद बनी। अगर यहां की सरकार कुछ सीखना चाहती थी, अगर महाराष्ट्र में जाकर के सीखती कि डीसिल्टिंग का काम कैसे किया जाता है, इरिगेशन टैंक से, गांव के टैंक से, तालाबों से 8 करोड़ क्यूबिक मीटर मिट्टी निकाल करके
पानी संग्रह की ताकत बढ़ा दी गई। अगर थोड़ा सीखने जाते तो आज कर्नाटक का ये बेल्लारी का ये तुंगभद्रा डैम का ये हाल न हुआ होता। कर्नाटक सरकार बंद एरडु वर्षगळ नंतर ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂತು. ಭಾರತೀಯ ಜನತಾ ಪಾರ್ಟಿ ಅಲ್ಲಿಯ ಸರ್ಕಾರ, ಅಲ್ಲಿಯ ರೈತರ ಸಮಸ್ಯೆ ಏನು, ಚಾನೆಲ್ಗಳಲ್ಲಿ, ಟ್ಯಾಂಕ್ಗಳಲ್ಲಿ, ಡ್ಯಾಮ್ಗಳಲ್ಲಿ ಏನು ಸಿಲ್ಟ್ಗಳು ನಿರ್ಮಾಣ ಆಗಿತ್ತು, ಆ ಸಿಲ್ಟನ್ನು ತೆಗೆಯೋದ್ರ ಮುಖಾಂತರ ಸುಮಾರು 8 ಕೋಟಿ ಕ್ಯೂಬಿಕ್ ಮೀಟರ್ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನು ಸಂಗ್ರಹ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ವಿ. ಅದನ್ನ ನೋಡಿದ್ರು ಕರ್ನಾಟಕ ಸರ್ಕಾರ ಕಲಿಬೇಕಾಗಿತ್ತು, ಅದರಲ್ಲಿ ವಿಫಲ ಆಗಿರೋದು ನಾವು ನೋಡ್ತಾ ಇದ್ದೇವೆ. ಔರ್ ವಿಶೇಷತಾ ಯೇ ಹೈ ಕಿ ಯೇ ಸಾರಾ ಜನ ಆಂದೋಲನ ಸೇ ಹುವಾ, ಸರ್ಕಾರ ಔರ್ ಜನತಾ ಕಿ ಭಾಗಿದಾರಿ ಸೇ ಹುವಾ. ಜಿಸ್ಕೆ ಪಾಸ್ ಮಶೀನ್ ಥೇ ಉನ್ಹೋನೆ ಮಶೀನ್ ದಿಯೆ, ಸಾಧನ ಥೇ ಉನ್ಹೋನೆ ಸಾಧನ ದಿಯಾ, ಜಿಸ್ಕೆ ಪಾಸ್ ಸಮಯ ಥಾ ಉಸ್ನೆ ಸಮಯ ದಿಯಾ, जिसने श्रम करने के लिए दान दिया उसने श्रम का दान दिया, और इतनी बड़ी पानी की क्रांति पड़ोस में महाराष्ट्र ने करके दिखाई. महाराष्ट्र ಇದೊಂದು ಜನಾಂದೋಲನವಾಗಿ ರೂಪುಗೊಂಡಿತು. ಜನಗಳು ಇದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು, ಜನಗಳು ಸರ್ಕಾರ ಜೊತೆ ಸಹಕಾರವನ್ನು ಕೊಟ್ಟರು, ರೈತ ಮತ್ತೆ ಜನ ಮತ್ತೆ ಸರ್ಕಾರ ಎಲ್ಲ ಒಟ್ಟು ಸೇರಿ ಇಂತ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಯಿತು. ಇತನಾ ಬಡಾ ಕಾಮ್ अगर उसको पैसों का हिसाब लगाएं, जन भागीदारी से 600 करोड़ रुपया का काम लोगों ने कर दिया और 11,000 गांव सूखे सी परिस्थिति से बाहर आ गए. ಈ ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ಅಲ್ಲಿಯ ಸರ್ಕಾರ 6,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿತು, ಆದರೆ ಅದು ವಿಫಲ ಆಗಲಿಲ್ಲ. 6,000 ಕೋಟಿಯ ಖರ್ಚು 12,000 ರೂಪಾಯಿ ಲಾಭ ತರೋ ರೀತಿಯಲ್ಲಿ ಅಲ್ಲಿ ಬೆಳವಣಿಗೆಗಳಾಯಿತು. ಭಾಗ್ಯ ಬೇನೋ संवेदनशील सरकार वही है जो लोगों की, गरीबों की, किसानों की आवश्यकताओं को देखते हुए फैसले लेती है, नीतियां बनाती है. ಕರ್ನಾಟಕದಲ್ಲಿ ಬರ್ತಕ್ಕಂತ ದಿನಗಳಲ್ಲಿ ಏನು ರೈತರು, ಶ್ರೀಸಾಮಾನ್ಯರು, ಕೂಲಿ ಕಾರ್ಮಿಕರು, ಪ್ರತಿಯೊಬ್ಬರ ಆಶೋತ್ತರಗಳಿಗೆ ಬೇಕಾದಂತ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಚುನಾವಣೆಗೆ ಬಂದಿದ್ದೇವೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕೆ ತಹತ್ ಆ ದೇಶಕ್ಕೆ ಕಿಸಾನೋ ಮೇ एक नया विश्वास पैदा हुआ है कि किसी भी प्राकृतिक आपदा में किसान को मदद मिल. मिलने के लिए प्रधानमंत्री फसल बीमा योजना एक सफल व्यवस्था है. ಕೇಂದ್ರ ಸರ್ಕಾರ ರೈತರಿಗೋಸ್ಕರ ಫಸಲ್ ಬಿಮಾ ಯೋಜನೆ ಅಂತ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ರೈತರಲ್ಲಿ ಒಂದು ಆತ್ಮವಿಶ್ವಾಸವನ್ನ, ರೈತರಿಗೆ ಒಂದು ಜಾಗೃತಿಯನ್ನ, ಅವರಿಗೆ ಒಂದು ಭದ್ರತೆಯನ್ನು ಒದಗಿಸತಕ್ಕಂಥ ಈ ಮಹಾನ್ ಕಾರ್ಯವನ್ನು ನಾವು ತೆಗೆದುಕೊಂಡಿದ್ದೀವಿ. ಭಾಯೋ ಬಹನೋ, ಈ ಕಾಂಗ್ರೆಸ್ ಪಾರ್ಟಿ ಸ್ವಭಾವ ವೋಟ್ ಬ್ಯಾಂಕ್ ಕಿ ರಾಜನೀತಿ ಕರ್ನೆ ವಾಲಿ ಸ್ವಭಾವ, ಯೇ ದಲಿತೋ ಕಿ ವಿರೋಧಿ ಹೈ, ಯೇ ಆದಿವಾಸಿಯೋ ಕಿ ವಿರೋಧಿ ಹೈ, ಸಿರ್ಫ್ ಉನ್ಕಾ ಉಪಯೋಗ ಕರ್ನಾ ಯಹಿ ಉನ್ಕಾ ಖೇಲ್ ಚಲ್ತಾ ಹೈ, ಔರ್ ಯೇ ಓಬಿಸಿ ಪಿಛಡೆ ವರ್ಗೋ ಕಿ ಭೀ ಗೋರ್ ದುಶ್ಮನ್ ಪಾರ್ಟಿ ಹೈ. ಕಾಂಗ್ರೆಸ್ ಯಾವತ್ತು ಕುಟಿಲ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿರೋ ಅಂತದ್ದು. ಕಾಂಗ್ರೆಸ್ ಹಿಂದುಳಿದ ವರ್ಗದವರಿಗೆ, ಕಾಂಗ್ರೆಸ್ ದಲಿತರ ವಿರೋಧಿಯಾಗಿ ಇಡೀ ತನ್ನ ರಾಜಕೀಯ ಜೀವನವನ್ನ ಈ ರೀತಿಯ ಕಾರ್ಯದಲ್ಲಿ, ಈ ರೀತಿಯ ರಾಜಕಾರಣವನ್ನ ಕಾಂಗ್ರೆಸ್ ಮಾಡಿ ಬಂದಿರೋದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಆಪ್ಕೋ ಪತಾ ಹೈ, ಭಾರತ ಮೇ ಏಕ್ ಓಬಿಸಿ ಕೆ ಲಿಯೆ ಏಕ್ ಸಂಸ್ಥಾ ಬನಿ ಹುಯಿ ಹೈ. 23 ಸಾಲ ಸೆ ಓಬಿಸಿ ಸಮಾಜ ಕೆ ಲೋಗ್ ಇಸ್ ಕಮಿಷನ್ ಕೋ ವೈಧಾನಿಕ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ದೇನೆ ಕೆ ಲಿಯೆ ಮಾಂಗ್ ಕರ್ ರಹೇ ಥೆ. ಕಾಂಗ್ರೆಸ್ ಪಾರ್ಟಿ ಓಬಿಸಿ ಕೆ ಲೋಗೋ ಕಿ ಮಾಂಗ್ ಕೋ ದಬೋಚ್ ಕರ್ಕೆ ಬೈಠ್ ಜಾತಿ ಥಿ.
ಕಳೆದ 35 ವರ್ಷಗಳಿಂದ ಈ ದೇಶದ ಹಿಂದುಳಿದ ವರ್ಗದವರು ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಏನು? ಓಬಿಸಿ ಅವರಿಗೆ ಶಾಸನಬದ್ಧವಾದಂತ ಅಧಿಕಾರವನ್ನ, ಅವರಿಗೆ ಮೀಸಲಾತಿಯನ್ನ ಸಿಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅದನ್ನ ನೀಡಬೇಕು ಅಂತ ಪ್ರಯತ್ನದಲ್ಲಿ ನಾವು ಇರಬೇಕಾದ್ರೆ, ಕಾಂಗ್ರೆಸ್ ಕಳೆದ 35 ವರ್ಷಗಳಿಂದ ರಾಜ್ಯಸಭಾ ಒಳಗಡೆ ಆ ಏನು ನಾವು ಮಸೂದೆ ತರಬೇಕು ಅಂತ ಹೊರಟಿದೀವಿ, ಅದನ್ನ ಕೆಳಗಡೆ ಇಟ್ಕೊಂಡು ಕೂತಿರೋ ಅಂತ ಕಂಡು ಬರ್ತಾ ಇದೆ. ಕೇಂದ್ರ ಮೇ ಭಾಜಪಾ ಕಿ ಸರ್ಕಾರ ಬನ್ನೆ ಕೆ ಬಾದ್ ಹಮ್ನೆ ನಿರ್ಣಯ ಕಿಯಾ ಕಿ ಓಬಿಸಿ ಸಮಾಜ ಕೋ ನ್ಯಾಯ ದಿಲಾನೆ ಕೆ ಲಿಯೆ ಉನ್ಕೊ ವೈಧಾನಿಕ ಅಧಿಕಾರ ದೇನೆ ಕೆ ಲಿಯೆ ಸಂವಿಧಾನ ಮೇ ಪರಿವರ್ತನ ಕರ್ಕೆ ಹಮ್ ಉನ್ಕೊ ಸಂವಿಧಾನಿಕ ದರ್ಜಾ ದೇಂಗೆ. ಪಾರ್ಲಮೆಂಟ್ ಮೇ ಹಮ್ ಕಾನೂನ್ ಲಾಯೆ ಲೇಕಿನ್ ಏ ಕಾಂಗ್ರೆಸ್ ಪಾರ್ಟಿ ನೇ ಏಡಿ ಚೋಟಿ ಕಾ ಜೋರ್ ಲಗಾ ದಿಯಾ, ಉಸ್ ಏಕ್ ಕಾಮ್ ಕೋ ಪಾರಿತ್ ನಹೀ ಕರ್ನೆ ದಿಯಾ, ಉಸ್ಕೋ ರೋಕೆ ರಖಾ. ಯೇ ಓಬಿಸಿ ವಿರೋಧಿ ಕಾಂಗ್ರೆಸ್ ಕಿ ಮಾನಸಿಕತಾ ಹೈ. ಓಬಿಸಿಯ ಈ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಅದನ್ನ ಸರಿ ಮಾಡಿ ಅವರಿಗೆ ಶಾಸನಬದ್ಧವಾದಂತ ಅಧಿಕಾರವನ್ನ ಕೊಡಬೇಕು, ಶಾಸನಬದ್ಧವಾದಂತ ಮೀಸಲಾತಿ ಸಿಗ್ಬೇಕು ಅಂತ ಏನು ನಾವು ಪ್ರಯತ್ನ ಮಾಡಿ ರಾಜ್ಯಸಭೆಯಲ್ಲಿ ಏನು ಆ ಮಸೂದೆಯನ್ನು ಮಂಡನೆ ಮಾಡಿದ್ವಿ, ಅದನ್ನ ಕಾಂಗ್ರೆಸ್ ಮಸೂದೆಯನ್ನು ಪಾಸ್ ಆಗದ ರೀತಿ ಕಳೆದ 4.5 ವರ್ಷದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಯೇ ಕಾಂಗ್ರೆಸ್ ಪಾರ್ಟಿ ದಲಿತ ಔರ್ ಮುಸ್ಲಿಮೋ ಕೆ ನಾಮ ಪರ್ ರಾಜನೀತಿ ಕರ್ನೆ ಮೇ ಮಾಹಿರ್ ಹೈ. ಪಿಛಲೆ ಚುನಾವ್ ಮೇ ಖರ್ಗೆ ಜಿ ದಲಿತ ನೇತಾ ಕೆ ರಾಪ್ ಮೇ ಸಾರೆ ಕರ್ನಾಟಕ ಮೇ ಬತಾತೆ ಥೇ ಕಿ ಖರ್ಗೆ ಜಿ ಮುಖ್ಯಮಂತ್ರಿ ಬನೇಗೆ, ಖರ್ಗೆ ಜಿ ಮುಖ್ಯಮಂತ್ರಿ ಬನೇಂಗೆ. ದಲಿತೋ ಕೋ ಲಗಾ ಕಿ ಖರ್ಗೆ ಜಿ ಮುಖ್ಯಮಂತ್ರಿ ಬನೇಂಗೆ. ಲೇಕಿನ್ ಜಬ್ ಚುನಾವ್ ಪೂರಾ ಹೋ ಗಯಾ ತೋ ಡಬ್ಬಾ ಘೋಲ್ ಗುಪ್ತ ಮತದಾನ ಕೆ ನಾಮ ಪರ್ ಇಸ್ ಮುಖ್ಯಮಂತ್ರಿ ಕೋ ಬಂಡ್ ಬಿಠಾ ದಿಯಾ ಗಯಾ ಔರ್ ಬೇಚಾರೆ ದಲಿತ ನೇತಾ ಖರ್ಗೆ ಜಿ ಕೋ ಯಹಾ ಸೆ ಬಹಾರ್ ಕರ್ ದಿಯಾ ಗಯಾ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ದಲಿತ ಕಾರ್ಡ್ ಅನ್ನು ಉಪೇಕ್ಷಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ರಾಜ್ಯದ ಉದ್ದಗಲಕ್ಕೂ ಚುನಾವಣಾ ಪ್ರಚಾರವನ್ನ ಮಾಡ್ತು. ಒಮ್ಮೆ ಅದಕ್ಕೆ ಬಹುಮತ ಸಿಕ್ಕಿದ ನಂತರ ಖರ್ಗೆಯನ್ನ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿ ದಲಿತರ ವಿರೋಧವನ್ನ ಮಾಡಿ ದಲಿತರಿಗೆ ಮೋಸವನ್ನ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು. ಕಾಂಗ್ರೆಸ್ ಪಾರ್ಟಿ ಕೋತೋ ಕರ್ನಾಟಕಕ್ಕೆ ಪ್ರತಿ ಭೀ ರೋಷ ಹೇ. ನಿಜಲಿಂಗಪ್ಪಾಜಿ ಕೆ ಸಾಥ್ ಕ್ಯಾ ಕಿಯಾ ಥಾ ಕ್ಯಾ ಕರ್ನಾಟಕ ಕೆ ಲೋಗ್ ಭೂಲ್ ಸಕ್ತೆ ಹೇ ಕ್ಯಾ. ಕಾಂಗ್ರೆಸ್ ಬರೀ ಖರ್ಗೆಗೆ ಏನು, ನಿಜಲಿಂಗಪ್ಪನವರಿಗೆ ಏನು ಮಾಡಿದ್ರು ಅಂತ ತಮ್ಗೆಲ್ಲರಿಗೂ ತಿಳಿದಿದೆ ಅಂತ ಭಾವಿಸ್ತೇನೆ. ಅವ್ರ ಏ ನೇತಾ ಎಸೆ ಓ ಘಾಟ್ ಘಾಟ್ ಕಾ ಪಾನಿ ಪೀಕರ್ಕೆ ಆಯೆ ಹೇ. ಕಭಿ ಲೋಕದಲ್ ಕಭಿ ಜನತಾ ದಲ್ ಔರ್ ಜರೂರತ್ ಪಡಿ ತೋ ದಲ್ ದಲ್ ಯಹಿ ಚರಿತ್ರ ರಹಾ ಹೈ. ಈ ವ್ಯಕ್ತಿ ಯಾರು ಮುಖ್ಯಮಂತ್ರಿ ಬಂದಿದ್ದಾರೆ, 8 ಕೆರೆ ನೀರು ಕುಡ್ಕೊಂಡ್ ಬಂದಿರೋ ಅಂತದ್ದು, ಕೆಲವು ಸತಿ ಲೋಕದಳ ಕೆಲವು ಸತಿ ಜನತಾದಳ, ತನ್ನ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಯಾವ ಪಕ್ಷಕ್ಕೋಸ್ಕರ ಪಕ್ಷಾಂತರವಾಗ್ಲಿಕ್ಕೆ ಸಿದ್ಧರಾಗಿರ್ತಕ್ಕಂತ ಸಿದ್ದರಾಮಯ್ಯನವರು. ಈ ಭಾರತೀಯ ಜನತಾ ಪಾರ್ಟಿಗೆ ವಿಶೇಷತಾ ದೇಖೋ, ಜಬ್ ಅಟಲ್ ಬಿಹಾರಿ ವಾಜಪೇಯಿ ಕಿ ಸರ್ಕಾರ ಬನಿ ಔರ್ ದೇಶ ಕಾ ರಾಷ್ಟ್ರಪತಿ ಚುನ್ನೆ ಕೆ ಲಿಯೆ ಹಮಾರೇ ಪಾಸ್ ಪರ್ಯಾಪ್ತ ವೋಟ್ ಆ ಗಯೆ ತೋ ಭಾರತೀಯ ಜನತಾ ಪಾರ್ಟಿ ನೇ ದೇಶ ಕೋ ಏಕ್ ಮುಸಲ್ಮಾನ್ ರಾಷ್ಟ್ರಪತಿ ದಿಯಾ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಇಸ್ ಭಾರತ ಮಾತಾ ಮಹಾನ್ ಸಂತಾನ್ ಉಸ್ಕೋ ರಾಷ್ಟ್ರಪತಿ ಬನಾನೆ ಕೆ ಲಿಯೆ ಹಮ್ನೆ ಚುನಾ. ಭಾರತೀಯ ಜನತಾ ಪಾರ್ಟಿಗೆ ಯಾವಾಗ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಸಿಕ್ತು ನಮಗೆ ಕೇಂದ್ರದಲ್ಲಿ, ನಾವು ಮಾಡಿದಂತ ಮೊದಲ ಕೆಲಸ ನಮಗೆ ಯಾವಾಗ ಸಿಕ್ತು, ಈ ದೇಶಕ್ಕೆ ಒಬ್ಬ ಅಪ್ರತಿಮ ರಾಷ್ಟ್ರಾಧ್ಯಕ್ಷರಾಗಿ ಅಬ್ದುಲ್ ಕಲಾಂ ಅವರನ್ನ ಮಾಡೋ ಅಂತ ಅವಕಾಶವನ್ನ ಸಿಕ್ತು, ಅದನ್ನ ಮಾಡಿ ನಾವು ಜನತೆಗೆ ತೋರಿಸಿದ್ವಿ. ನಾವು ಜಬ್ ದುಬಾರಾ ಇಸ್ ಬಾರ್ ಹಮೇ ಸರ್ಕಾರ ಬನಾನೆ ಕಾ ಮೌಕಾ ಮಿಲಾ, ರಾಜ್ಯೋ ಮೇ ಭಿ ಹಮಾರಿ ಸರ್ಕಾರೇ ಬನಿ, ರಾಷ್ಟ್ರಪತಿ ಚುನ್ನೆ ಕೆ ಲಿಯೆ ಹಮಾರೇ ಪಾಸ್ ಪರ್ಯಾಪ್ತ ವೋಟ್ ಹೋ ಗಯೆ ತೋ ಲೋಗೋ ಕೋ ಲಗ್ತಾ ಥಾ ಕಿ ಭಾಜಪಾ ವಾಲೆ ಹೈ, ಯಹಾ ತೋ ಪತಾ ನಹೀ ಕಿಸ್ಕೋ ರಾಷ್ಟ್ರಪತಿ ಬನಾಯೆಂಗೆ, ಯೇ ಜಾತಿವಾದಿ ಬಡಿ ಬಡಿ ಕೋಮ್ ಕೋ ಲಾಯೆಂಗೆ. ಲೇಕಿನ್ ಜಬ್ ಭಾರತೀಯ ಜನತಾ ಪಾರ್ಟಿ ನೇ ಏಕ್ ದಲಿತ ಮಾ ಕೆ ಬೇಟೆ ಕೋ ಔರ್ ವೋ ಭಿ ಗರೀಬಿ ಸೆ ನಿಕಲಾ ಹುವಾ ಬೇಟಾ, ಗಾಂವ್ ಸೆ ನಿಕಲಾ ಹುವಾ ಬೇಟಾ, ಸಾಮಾನ್ಯ ಜಿಂದಗಿ ಜೀನೆ ವಾಲಾ ಬೇಟಾ, ಉಸ್ಕೋ ಜಬ್
देश के सर्वोच्च पद पर राष्ट्रपति बना दिया तो कांग्रेस पार्टी को परेशानी हो गई। एरडने बारी भारतीय जनता पार्टी अधिकार नमगे एनु बंतु बंदंत संदर्भदल्लि इडी देशद मुंदे नावु ओंदु तीर्मानवन्न माड्वि ಒಬ್ಬ ದಲಿತ ವ್ಯಕ್ತಿಯನ್ನ ರಾಷ್ಟ್ರಪತಿಯನ್ನ ಮಾಡಬೇಕು ಅಂತ ಒಬ್ಬ ಶ್ರೀಸಾಮಾನ್ಯ ಒಂದು ಸಣ್ಣ ಮನೆಯಿಂದ ಬಂದಿರತಕ್ಕಂತ ಒಬ್ಬ ವ್ಯಕ್ತಿಯನ್ನ ಈ ದೇಶದ ರಾಷ್ಟ್ರಪತಿಯನ್ನ ಮಾಡ್ವಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಭಾರತೀಯ ಜನತಾ ಪಾರ್ಟಿಗೆ ವಿರೋಧಿಯೋ ಹಮಾರೇ ಗೋರ್ ವಿರೋಧಿಯೋ ಆಯೇ ದಿನ ಹಮಾರಿ ಟೀಕಾ ಕರ್ನೆ ವಾಲೆ ಹಮೆ ನೀಚಾ ದಿಖಾನೆ ವಾಲೆ ಇನ್ ಸಬ್ ಲೋಗೋ ಕೋ जो कल तक कहते थे कि भाजपा ये तो बनिए ब्राह्मण की पार्टी है, लेकिन उस पार्टी ने एक दलित को राष्ट्रपति बना दिया, एक ओबीसी को, एक चाय वाला उसको प्रधानमंत्री बना दिया। भारतीय जनता पार्टी ना यावागलू टीके मारता रहो अंत नम टीके कारो एल्लर तलेयल्ली ಭಾರತೀಯ ಜನತಾ ಪಾರ್ಟಿ ಅಂದ್ರೆ ದಲಿತ ವಿರೋಧಿ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಒಂದು ಬ್ರಾಹ್ಮಣರ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಒಂದು ವ್ಯಾಪಾರಸ್ಥರ ಪಾರ್ಟಿ, ಇದೆಲ್ಲರ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ದಲಿತರನ್ನ ರಾಷ್ಟ್ರಪತಿಯನ್ನ ಮಾಡಿದ್ವಿ, ಒಬ್ಬ ಹಿಂದುಳಿದವ್ರನ್ನ ಈ ದೇಶದ ಒಬ್ಬ ಶ್ರೀಸಾಮಾನ್ಯ ಚಾಯಿವಾಲವನ್ನ ಈ ದೇಶದ ಪ್ರಧಾನಿ ಮಾಡಿದ್ದು, ಇದು ಭಾರತೀಯ ಜನತಾ ಪಾರ್ಟಿಯ ನಿರ್ದೇಶನ. ಮೇರೆ ಪ್ಯಾರೆ ಭಾಯಿಯೋ ಬಹನೋ, ಯೇ ಆಪ್ಕಾ ಉಮಂಗ್ ಉತ್ಸಾಹ, ಯೇ ದಲಿತೋ ಕಾ, ಪೀಡಿತೋ ಕಾ, ಶೋಷಿತೋ ಕಾ, ವಂಚಿತೋ ಕಾ, ಯೇ ಆಶೀರ್ವಾದ ಹಿ ಮೇರಿ ತಾಕತ್ ಹೈ. ಇವೆಲ್ಲ ನಿಮ್ಮ ಭಾವನೆಗಳು, ದಲಿತ ಶೋಷಿತ ಪೀಡಿತರ ಭಾವನೆ ಪ್ರತೀಕವಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. हमारे लिए झूठ फैलाया जाता था कि हम तो हिंदी भाषी पार्टी है, उत्तर भारतीय पार्टी है, हमारा तो दक्षिण से कोई लेना देना नहीं. लेकिन जब हमने उपराष्ट्रपति के रूप में दक्षिण भारत के एक कर्मठ श्रीमान वेंकैया नायडू जी को उपराष्ट्रपति बना दिया तो उनके देखते ही रह गए. ನಮ್ಮನ್ನ ಯಾವಾಗಲೂ ಉತ್ತರ ಭಾರತದ ಪಾರ್ಟಿ ಯಾವಾಗಲೂ ಈ ರೀತಿಯ ಟೀಕೆಗಳನ್ನೇ ಮಾಡ್ತಾ ಬರ್ತಾ ಇದ್ರು. ಆದ್ರೆ ದಕ್ಷಿಣದಿಂದನೂ ಕೂಡ ಸನ್ಮಾನ ವೆಂಕಯ್ಯ ನಾಯ್ಡು ಅವರನ್ನ ಈ ರಾಷ್ಟ್ರದ ಉಪರಾಷ್ಟ್ರಪತಿಗಳಾಗಿ ಮಾಡಲಿ, ನಾವು ಈ ಎಲ್ಲ ಟೀಕೆಕಾರರಿಗೆ ಒಂದು ಪ್ರಬಲ ಉತ್ತರವನ್ನು ನಾವು ಕೊಟ್ಟಿವಿ. ಆ ದೇಶಕ್ಕೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಜಿ ತೋ ಓ ವ್ಯಕ್ತಿ ಹೈ ಜಿಸ್ಕೋ ಬಾರ್ ಬಾರ್ ಕರ್ನಾಟಕ ಮೇಸೆ ಚೂನ್ ಕರ್ಗೆ ಸಂಸದ್ ಮೇ ಭೇಜಾ ಗಯಾ ಹೈ. ಯಾರು ನಾವು ಉಪರಾಷ್ಟ್ರಪತಿಯನ್ನು ಮಾಡಿದ್ವಿ ಅವರು ಕರ್ನಾಟಕಕ್ಕೆ ಬಹಳ ಚಿರಪರಿಚಿತರು, ಕರ್ನಾಟಕವನ್ನು ಬಹಳ ಚೆನ್ನಾಗಿ ಬಲ್ಲವರಾಗಿದ್ದಾರೆ. ಈ ಹಮಾರೆ ವಿರೋಧಿ ದಿನ ರಾತ್ ಕಹತೆ ಥೇ ಯೇ ಭಾಜಪಾ ವಾಲೆ ತೋ ಮಹಿಳಾ ವಿರೋಧಿ ಹೈ, ಲೇಕಿನ್ ಜಬ್ ಉನ್ಹೋನೆ ದೇಖಾ ಕಿ ದೇಶ್ ಕಿ ರಕ್ಷಾ ಮಂತ್ರಿ पहली रक्षा मंत्री वो भी महिला और वो भी तमिलनाडु से, तो उनके सारे झूठ धरे के धरे रह गए. ಒಂದೊಂದು ಬೆಳವಣಿಗೆಯನ್ನು ನೋಡಿ ಕಾಂಗ್ರೆಸ್ ಚಚಿತವಾಗಿದೆ. ಇವತ್ತು ದೇಶದ ರಕ್ಷಣಾ ಮಂತ್ರಿ ತಮಿಳುನಾಡಿನವರಾದಂತ ನಿರ್ಮಲಾ ಸೀತಾರಾಮನ್ ಅವರನ್ನ ರಾಷ್ಟ್ರದ ರಕ್ಷಣಾ ಮಂತ್ರಿ ಮಾಡಿರೋದು ನೋಡಿ ಇವತ್ತು ಕಾಂಗ್ರೆಸ್ ದಿಗ್ಮೂಢವಾಗಿದೆ. ಇವತ್ತು और कर्नाटक इस बात का गर्व कर सकता है कि आज देश की जो पहली रक्षा मंत्री बनी है उनको भी कर्नाटक के लोगों ने चुन करके संसद में भेजा हुआ है. यार भारत का मोदल रक्षणा मंत्री आगे कळसिदिवे, कर्नाटक महाजनते अवरन्नु कूड आय्के माडि कळसिरुवंतद्दु कंडुबंदिदे. जिस कर्नाटक की धरती ने फील्ड मार्शल करियप्पा को जन्म दिया, जिस कर्नाटक की धरती ने जनरल थिमैया को जन्म दिया, आज उसी कर्नाटक ने देश को पहली रक्षा मंत्री देने का उत्तम से उत्तम काम किया है. यावा
ಕರ್ನಾಟಕದ ಈ ಆಯ್ಕೆಯಾಗಿ ಹೋಗಿರ್ತಕ್ಕಂತ ರಕ್ಷಣಾ ಮಂತ್ರಿ ಇವತ್ತು ದೇಶದ ಜನಗಳ ಮುಂದೆ ಇಂಥ ಶ್ರೇಷ್ಠವಾದಂತಹ ಕೆಲಸವನ್ನು ಮಾಡೋದಕ್ಕೆ ಕರ್ನಾಟಕದ ಜನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಭಾಯ್ಯೋ ಬಹನೋ, ಈ ಹಮಾರ ಬೆಲ್ಲಾರಿ, ಈ ಪೂರಾ ಕ್ಷೇತ್ರ ಪ್ರಾಕೃತಿಕ ಸಂಪದಾ ಸೇ ಸಮೃದ್ಧ. ಪಹಲೆ ಯಹಾ ಸೇ ಲೋಕ ಖುದಾಯಿ ಕರ್ತೆ ಥೇ ಔರ್ ಧನ ಅರ್ಜಿತ್ ಕರ್ತೆ ಥೇ. ಹಮಾರಿ ಸರ್ಕಾರ ನೆ ಆಕರ್ ಕೆ ಏಕ್ ಬಹುತ್ ಮಹತ್ವಪೂರ್ಣ ನಿರ್ಣಯ ಲಿಯಾ ಔರ್ ಹಮನೆ ಖನನ್ ಸೇ ಜುಡೆ ಹುಯೆ ಕಾನೂನ್ ಮೇ ಪರಿವರ್ತನ್ ಕಿಯಾ ಔರ್ ಉಸ್ ಪರಿವರ್ತನ್ ಕೆ ಕಾರಣ ಅಬ್ ಖನನ್ ಮೇ ಸೇ ಜೋ ಭಿ ಕಮಾಯಿ ಹೋಗಿ ಉಸ್ ಕಮಾಯಿ ಕಾ ನಿಶ್ಚಿತ ಹಿಸ್ಸಾ ಇನ್ ಲೋಗೋ ಕಿ ಸ್ಥಾನೀಯ ಲೋಗೋ ಕಿ ಅವಶ್ಯಕತಾಂ ಕೆ ಲಿಯೆ ಯಹಾಂ ಕೆ ವಿಕಾಸ್ ಕೆ ಲಿಯೆ ಖರ್ಚ್ ಕರ್ನಾ ಹೋಗಾ ಐಸಾ ಹಮೇ ಕಾನೂನ್ ಮೇ ಪರಿವರ್ತನ್ ಕರ್ ದಿಯಾ. ಏನು ನಾವು ಸರ್ಕಾರದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ, ಇಲ್ಲಿ ಉತ್ಪಾದನೆ ಆಗ್ತಕ್ಕಂತ ಏನು ನಮ್ಮ ಸಂಗತಿಗಳಿದ್ದಾವೆ ಅದನ್ನ 33% ಈ ಸ್ಥಳೀಯವಾಗಿ ಈ ಪ್ರದೇಶದ ಅಭಿವೃದ್ಧಿಗೋಸ್ಕರ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾವು ಒಂದು ಕಾನೂನುಬದ್ಧವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಭಾರತ ಸರ್ಕಾರನೇ ಕಾನೂನಿ ವ್ಯವಸ್ಥಾ ಕಿ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಕಿ ರಚನಾ ಹೋಗಿ ಔರ್ ಉಸ್ಕೆ ದ್ವಾರಾ ಸ್ಥಾನೀಯ ಲೋಗೋ ಕೆ ವಿಕಾಸ್ ಕೆ ಕಾಮ್ ಹೋಂಗೆ. ಏನು ಈ ಒಂದು ಕ್ರಮದ ಕಾರಣಕ್ಕೋಸ್ಕರ ಸ್ಥಾನೀಯ ಅಲ್ಲಿಯ ಸ್ಥಳೀಯ ಜನರಿಗೇನಿದೆ ಅವರಿಗೆ ಸಿಗಬೇಕಾದಂತಹ ಎಲ್ಲ ರೀತಿಯ ಸವಲತ್ತುಗಳು ಈ ಒಂದು ಕಾನೂನಿನ ಮುಖಾಂತರ ಸಿಗ್ತದೆ ಅಂತ ಭಾವಿಸ್ತೇನೆ. ಭಾಯ್ಯೋ ಬಹನೋ, ಪ್ರಧಾನ ಮಂತ್ರಿ ಖನಿಜ ಕಲ್ಯಾಣ ಯೋಜನಾ ಕೆ ತಹತ್ ದಿಲ್ಲಿ ಮೇ ಹಮನೆ ಕಾನೂನ್ ಸಿರ್ಫ ಬದಲಾ ಉಸ್ಕೆ ಕಾರಣ ಈ ಕರ್ನಾಟಕ ಸರ್ಕಾರ ಕೆ ಖಜಾನೆ ಮೇ ಇಸ್ ಕಾಮ್ ಕೆ ಲಿಯೆ ಜೊ ಪಹಲೆ ಕಭಿ ನಹೀ ಆತೆ ಥೇ ವೋ 900 ಕರೋಡ್ ರೂಪಾಯಿ ಜಮಾ ಹುಯೆ ಜಿಸ್ ಪರ್ ಆಪ್ ಲೋಗೋ ಕಾ ಹಕ್ ಹೈ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವೇನು ಕಾರ್ಯಕ್ರಮ ತೆಗೆದುಕೊಂಡು ಹೋದ್ವಿ, ಈ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 9,000 ಕೋಟಿ ರೂಪಾಯಿಗಳು ಕರ್ನಾಟಕ ಸರ್ಕಾರಕ್ಕೆ ಬಂದ್ವು. ಲೇಕಿನ್ ಆಪ್ಕೋ ಜಾನ್ಕರ್ ಕೆ ಆಶ್ಚರ್ಯ ಹೋಗಾ ಕಿ ಏ ಸೋನೆ ವಾಲೆ ಮುಖ್ಯಮಂತ್ರಿ ಸೋಯಿ ಹುಯಿ ಸರ್ಕಾರ ದಿನ ರಾತ್ ರಾಜನೀತಿ ಕರ್ನೆ ಮೇ ಡೂಬೆ ಹುಯೆ ಲೋಕ 900 ಕರೋಡ್ ರೂಪಾಯಿ ಆಯೆ ಕಿತನಾ ಖರ್ಚ್ ಕಿಯಾ ಹೋಗಾ ಆಪ್ ಅನುಮಾನ ಲಗಾ ಸಕ್ತೆ ಹೈ 900 ಕರೋಡ್ ಮೇಸೆ ಕಿತನಾ ಖರ್ಚ್ ಕಿಯಾ ಹೋಗಾ ಆಪ್ ಅನುಮಾನ ಲಗಾ ಸಕ್ತೆ ಹೈ ಈ ಸರ್ಕಾರ ನೆ ಸಿರ್ಫ 900 ಕರೋಡ್ ಮೇಸೆ 45 ಲಾಖ್ ರೂಪಾಯಿ ಹಿ ಖರ್ಚ್ ಕಿಯಾ ಬಾಕಿ ಸಾರೆ ಪೈಸೆ ಪಡೆ. ಎಂತ ಸೋಮಾರಿ ಸರ್ಕಾರ ಇದು, ನಿದ್ರೆ ಮಾಡುವಂತ ಸರ್ಕಾರ ಇದು. ಸಿದ್ದರಾಮಯ್ಯನವರು ನಿದ್ರೆ ಮಾಡಿ 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 ಈ 900 ಕೋಟಿ ರೂಪಾಯಿ ದುಡ್ಡು ಬಂದಿದ್ರೆ ಸರ್ಕಾರ ಇಲ್ಲಿಯವರೆಗೆ ಈ ಯೋಜನೆಗೆ ಖರ್ಚು ಮಾಡಿರುವಂತದ್ದು ಕೇವಲ 37 ಲಕ್ಷ ರೂಪಾಯಿ. ಎಂತ ಸೋಮಾರಿ ನಿದ್ರಾಹೀನ ಸರ್ಕಾರ ಅಂತ ನಮ್ಗೆ ಕಂಡು ಬರ್ತದೆ. ಅರೆ ಈ 900 ಕರೋಡ್ ಮೇಸೆ ಥೋಡಾ ಪೈಸಾ ಬಿ ಈ ತುಂಗ ಭದ್ರಾಗೆ ಡೀಸೆಲ್ ಟಿಂಗ್ ಮೇಲೆ ಲಗಾಯ ಹೋತಾ ತೋ ಯಹಾ ಕೆ ಲೋಕ್ ಪಾನಿ ಕೆ ಬಿನಾ ನಹಿ ಮರ್ತೆ. ಆ 900 ಕೋಟಿ ರೂಪಾಯಿ ತತ್ಕ್ಷಣದಲ್ಲಿ ತುಂಗಭದ್ರಾ ಡ್ಯಾಮಿನ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಈ ಭಾಗದ ಎಲ್ಲ ರೈತರಿಗೆ ಎಲ್ಲರಿಗೂ ಕುಡಿಯೋ ನೀರು ಬೆಳೆಗಳಿಗೆ ನೀರು ಸಿಗ್ತಾ ಇತ್ತು. ಭಾಯ್ಯೋ ಬಹನೋ, ಯಹಾ ರೇಲ್ ಕಾ ನೆಟ್ವರ್ಕ್ ಹೋ, ರೋಡ್ ಕಾ ನೆಟ್ವರ್ಕ್ ಹೋ, ಸಮುದ್ರಿ ತಟ ಕಾ ವಿಕಾಸ್ ಹೋ, ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಉನ್ ಪ್ರಾಥಮಿಕತಾ ದೇತೆ ಹುಯೆ ದಿಲ್ಲಿ ಸರ್ಕಾರ ಔರ್ ಕರ್ನಾಟಕ ಮೇ 15 ತಾರೀಖ್ ಬಾದ್ ಬನ್ನೆ ವಾಲಿ ಸರ್ಕಾರ ಯಡಿಯೂರಪ್ಪ ಕೆ ನೇತೃತ್ವ ಮೇ ಬನ್ನೆ ವಾಲಿ ಸರ್ಕಾರ ಇನ್ ಸಾರೆ ಕಾಮೋಕ ಆಗೇ ಬಡಾಯಿಗಿ. ಈ ಎಲ್ಲ ಸಂಕಷ್ಟಗಳು ಈ ಎಲ್ಲ ಸವಾಲುಗಳಿಗೆ ಒಂದು ಸಮಸ್ಯೆಗಾಗಿ ಪರಿಹಾರವಾಗಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ಎಲ್ಲ ಸಮಸ್ಯೆಗಳಿಗೆ ಆಶೋತ್ತರಗಳಿಗೆ ಒಂದು ಪರಿಹಾರವನ್ನು ಮಾಡಬೇಕು, ಅದಕ್ಕೆ ಒಂದು ದಿಕ್ಕನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದೆ. ಬೆಲ್ಲಾರಿ ಕಾಯಿ ಕ್ಷೇತ್ರ ಉದ್ಯಮಿಯೋ ಕಾ ಭಿ ಕ್ಷೇತ್ರ ಹೈ, ಲೇಕಿನ್ ಕಾಂಗ್ರೆಸ್ ಸರ್ಕಾರ ಕಪಡಾ ಉದ್ಯೋಗ
और दूसरी स्मॉल स्केल इंडस्ट्री को बढ़ावा नहीं दे पाई। यहां की जींस इंडस्ट्री को जितना प्रोत्साहन मिलना चाहिए था वो नहीं मिला। ಬಳ್ಳಾರಿಯ ಈ ಜಾಗದಲ್ಲಿ ಇಷ್ಟು ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ ಆ ಉದ್ದಿಮೆಯನ್ನು ಬೆಳೆಸಲಿಕ್ಕೆ ಇಷ್ಟೊಂದು ವಿಪುಲವಾದಂತಹ ಅವಕಾಶ ಇದ್ರು ಜೀನ್ಸ್ ಉದ್ಯಮ ಇಲ್ಲಿಯ ಪ್ರತಿಯೊಬ್ಬರ ಜೀನಿನಲ್ಲೇ ಅವರ ರಕ್ತ ಕಣಗಳಲ್ಲೇ ಆ ಉದ್ದಿಮೆಯ ಒಂದು ಲಕ್ಷಣಗಳು ಇದ್ರೂ ಕೂಡ ಕಾಂಗ್ರೆಸ್ ಈ ಉದ್ದಿಮೆಯನ್ನ ಬೆಳೆಸಲಿಕ್ಕೆ ಏನು ಪ್ರಯತ್ನ ಮಾಡದೆ ಒಟ್ಟು ಈ ರಂಗವನ್ನ ದೂರ ಮಾಡಿರುವಂತದ್ದು ಕಂಡು ಬರ್ತಾ ಇದೆ. ಬೆಳ್ಳಾರಿಗೆ ಮೇರೆ ಪ್ಯಾರೆ ಭಾಯಿ ಬಹನು, यहां की जींस इंडस्ट्रीज के सेक्टर जैसे सेक्टरों की समस्याओं की समाधान ध्यान में रखते हुए सरकार ने नई टेक्सटाइल नीति बनाई है। इस नीति से कपड़ों के मैन्युफैक्चरिंग में 6000 करोड़ रुपयों का ज्यादा निवेश होने की संभावना है और इसके कारण अनेक लोगों को, हजारों लोगों को नए रोजगार की संभावना पैदा होगी। ಇಷ್ಟೊಂದು ವಿಪುಲವಾದಂತಹ ಅವಕಾಶ ಇರುವಂತ ಈ ಜೀನ್ಸ್ ಉದ್ಯಮವನ್ನ ಬೆಳೆಸಲಿಕ್ಕೆ ಕೇಂದ್ರ ಸರ್ಕಾರ ಸುಮಾರು 6,000 ಕೋಟಿ ರೂಪಾಯಿಯ ಯೋಜನೆಯನ್ನು ತಮ್ಮ ಮುಂದೆ ಇಡ್ತಾ ಇದೆ. ಈ 6,000 ಕೋಟಿಯ ಯೋಜನೆಯನ್ನು ಬಳಸಿಕೊಂಡು ಜೀನ್ಸ್ ಉದ್ದಿಮೆಯನ್ನ ಬಳ್ಳಾರಿಯಲ್ಲಿ ಬಹಳ ದೊಡ್ಡ ಉದ್ದಿಮೆಯಾಗಿ ಬಳಸಲಿಕ್ಕೆ ಬಹಳ ಅವಕಾಶ ಇದೆ. ಇದನ್ನ ಇಲ್ಲಿಯ ಜನ ಉಪಯೋಗ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಭಾಯಿಯೋ ಬಹನೋ, ಬೆಳ್ಳಾರಿ ಕಾ ವಿಕಾಸ್ ಹೋಗಾ तो कर्नाटक का विकास होगा, कर्नाटक का विकास होगा तो देश का विकास होगा, कर्नाटक का विकास आगबेकु अंद्रे अदु देशद विकास आगबेकु, देशद विकास आगबेकु अंद्रे अदु कर्नाटक का विकास जोतेगे आगबेकु, देश के विकास के लिए कर्नाटक का विकास, कर्नाटक के विकास के लिए बेल्लारी का विकास, ದೇಶದ ವಿಕಾಸ ಕರ್ನಾಟಕದ ಜೊತೆ ಇದೆ, ಕರ್ನಾಟಕದ ವಿಕಾಸ ಬಿಜೆಪಿಯ ಜೊತೆಗಿದೆ. ಔರ್ ಯೇ ಸಪ್ನಾ ಪೂರಾ ಕರ್ನೆ ಕೆ ಲಿಯೆ 12 ಮೈ ಕೋ ಕಮಲ್ ಕೆ ನಿಶಾನ್ ಪರ್ ಬಟನ್ ದಬಾ ಕರ್ಕೆ ಯೇದ್ಯೂರಪ್ಪಾ ಕಿ ಭಾಜಪಾ ಕಿ ಸರ್ಕಾರ ಬನಾಯೆ. ಈ ಎಲ್ಲ ಸಂಗತಿಗಳನ್ನ ನಾವು ತರಬೇಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಕೆಲಸಕ್ಕೆ ತಾವೆಲ್ಲ ಕೈ ಜೋಡಿಸಬೇಕಾಗಿದೆ. ಗಾರ್ ಗಾರ್ ಜಾ ಕರ್ಕೆ 12 मई को एक एक मतदाता आए बूथ पर जाए और कमल के निशान पर बटन दबाए, उसके लिए आपकी पूरी ताकत लगाए, यही मेरी आपसे प्रार्थना है. ಬರ್ತಕ್ಕಂತ 12ರ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಜನ ಪ್ರತಿಯೊಬ್ಬ ಕಾರ್ಯಕರ್ತ ಬೂತ್ ಬೂತ್ಗೆ ಹೋಗಿ ಬಿಜೆಪಿಯ ಬಟನ್ ಅನ್ನು ಒತ್ತೋದ್ರ ಮುಖಾಂತರ ಈ ರೀತಿಯ ಕೆಟ್ಟ ಸರ್ಕಾರವನ್ನು ತೆಗೆದು ಹಾಕ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕಾಗಿದೆ. ಸ್ವಚ್ಛ ಸುಂದರ ಸುರಕ್ಷಿತ ಕರ್ನಾಟಕ ನಿರ್ಮಿಸೋಣ, ಸ್ವಚ್ಛ ಸುಂದರವಾದಂತ ಕರ್ನಾಟಕವನ್ನ ನಿರ್ಮಾಣವನ್ನ ಮಾಡೋಣ, ಸ್ವಚ್ಛ ಸುಂದರ ಸುರಕ್ಷಿತ ಕರ್ನಾಟಕ ನಿರ್ಮಿಸೋಣ, ಬನ್ನಿ ಬನ್ನಿ ಎಲ್ಲರೂ ಕೈ ಜೋಡಿಸಿ. ಸರ್ಕಾರ ಬದಲಿಸಿ, ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ, ಸರ್ಕಾರ ಬದಲಿಸಿ, 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 ಬಿಜೆಪಿ ಗೆಲ್ಲಿಸಿ, 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 ಭಾರತ ಮಾತಾ ಕಿ, ಭಾರತ ಮಾತಾ ಕಿ, ಬಹುತ್ ಬಹುತ್ ಧನ್ಯವಾದ.
ಹಲೋ ಹಲೋ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳಿಗೆ, ಎಲ್ಲ ಸಮಸ್ತ ಜನರಿಗೆ